ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಚಪಾತಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಒಂದು ಸೂಪರ್ ಆಗಿರುವಂತಹ ಗೊಜ್ಜು ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇವತ್ತು ನಾನು ಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಯಾವುದು ಕೂಡ ಬೇಡ. ತುಂಬ ಸಿಂಪಲ್ ಆಗಿ ಆದರೆ ಸೂಪರ್ ಆಗಿರುವಂತಹ ರುಚಿ ಇರುತ್ತೆ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕ್ವಿಕ್ ಆಗಿ ಚಪಾತಿ ಹಿಟ್ಟು ಕಲಸೋದು ತೋರಿಸ್ತೀನಿ. ಇದು ನಿಮಗೆಲ್ಲ ಗೊತ್ತಿರುವಂಥದ್ದೇ, ಆದರೂ ಹೇಳ್ತಾ ಇದ್ದೀನಿ ಅಷ್ಟೇ. ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಒಂದು ಸರ್ತಿ ಕಲಸಿ 5-10 ನಿಮಿಷ ಚೆನ್ನಾಗಿ ನಾದಬೇಕು. ಆನಂತರ ಚಪಾತಿ ಹಿಟ್ಟು ರೆಡಿಯಾದ ಮೇಲೆ ಒಂದು 1/2 ಗಂಟೆನಾದರೂ ಇದನ್ನು ಮುಚ್ಚಿ ಇಡಬೇಕಾಗುತ್ತೆ. 1/2 ಗಂಟೆ ಆದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಈಗ ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಕಾಳು ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಸುಮಾರು 1/2 ಕಪ್ನಷ್ಟು ಕಡಲೆಕಾಳು ಮತ್ತು ಒಂದು ಸ್ವಲ್ಪ ರಾಜ್ಮಾ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಿಂದಿನ ರಾತ್ರಿನೇ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೆ. ಚೆನ್ನಾಗಿದ್ದು ನೀರಿನಲ್ಲಿ ನೆನೆದಿದೆ. ಈಗ ಇದನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಸುಮಾರು ಒಂದು 4-5 ವಿಷಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ ಅವಾಗ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಳೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ 5-6 ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು 1/2 ಅಷ್ಟು ಫ್ರೈ ಮಾಡ್ಕೋಬೇಕು ಫಸ್ಟು. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾವು 2 ಟೀಸ್ಪೂನ್ ಧನಿಯಾ, 1/2 ಟೀಸ್ಪೂನ್ ಜೀರಿಗೆ, 1 ತುಂಡು ಚಕ್ಕೆ, ಸಾಸಿವೆ 1/2 ಟೀಸ್ಪೂನ್ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ 1/2 ಟೀಸ್ಪೂನ್ ಹಿಂಗೆ ಹಾಕ್ತಾ ಇದ್ದೀನಿ. ಒಂಚೂರು ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಮಿಕ್ಸಿ ಜಾರಿಗೆ 1/2 ಕಪ್ನಷ್ಟು ತೆಂಗಿನ ತುರಿ, ಹುರಿದಿರುವಂತಹ ಮಸಾಲೆ, ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ಬೇಡ, ತುಂಬ ನುಣ್ಣಗೆ ಆಗೋದಕ್ಕಿಂತ ಮುಂಚೆನೆ ತೆಗಿಬೇಕು ನೋಡಿ. ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಇದನ್ನು. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಈ ಕಾಳು ಚೆನ್ನಾಗಿ ಬೆಂದಿದೆ, ಇದನ್ನು ಹಾಕ್ತಾ ಇದ್ದೀನಿ ನೀರಿನ ಸಮೇತ. ಕಾಳು ನೋಡ್ಬೋದು ನೀವು, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆ ಕೂಡ ಹಾಕೋಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ, ರುಬ್ಬಿರುವಂತಹ ಮಸಾಲೆ ಸೇರಿಸ್ತಾ ಇದ್ದೀನಿ. ನೀರು ಬೇಕಾದರೆ ಸೇರಿಸ್ಕೊಳ್ಳಿ, ಆದರೆ ತುಂಬ ನೀರಾಗಿ ಮಾಡ್ಕೋಬೇಡಿ. ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ, ಅದರಿಂದಾಗಿ ಒಂಚೂರು ಬೆಲ್ಲ ಹಾಕಬೇಕಾಗುತ್ತೆ. 2 ಟೀಸ್ಪೂನ್ನಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನಾವು ಕಾಳು ಬೇಯುವಾಗ ಕೂಡ ಹಾಕಿದ್ದೀವಿ, ನೋಡಿಕೊಂಡು ಹಾಕಿ. ಈಗ ಇದು ಚೆನ್ನಾಗಿ ನೋಡಿ, ಒಂದು 5 ನಿಮಿಷ ಇದನ್ನು ನಾನು ಕುದಿಸಿದ್ದೀನಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನಾವೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಕೊನೆಯದಾಗಿ ಸ್ವಲ್ಪ ಹೆಂಗಿನ ಪುಡಿ ಹಾಕಿದರೆ ಈ ಒಗ್ಗರಣೆ ಕೂಡ ರೆಡಿಯಾಗುತ್ತೆ. ಉದ್ದಿನ ಬೇಳೆ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು ಮತ್ತು ಸಾಸಿವೆ ಫ್ರೈ ಆಗಬೇಕು ಚೆನ್ನಾಗಿ ಚಟಪಟ ಅಂತ. ಈ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ನೀವು. ಈಗ ಸೂಪರ್ ಆಗಿರುವಂತಹ ಒಂದು ಕಾಳು ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿ ಜೊತೆಗೆ ಅಲ್ಲದೆ ನೀವು ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ, ಅಥವಾ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಇದು. ಈಗ ಒಂದು ಚಪಾತಿ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕಾಳಿನ ಗೊಜ್ಜು ಮಾಡೋದಕ್ಕೆ ತುಂಬ ಸಿಂಪಲ್, ತುಂಬಾ ಬೇಗ ಮಾಡ್ಕೊಳ್ಬೋದು. ಹಾಗೆಯೇ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.